ನಮ್ಮ ಕಗ್ಗದಲ್ಲಂತೂ ನನಗೆ ಇಷ್ಟ ಅಂದರೆ ಕಗ್ಗ ಶುರುವಾಗೋದೇ ಪ್ರಶ್ನೆಯಿಂದ ನಮ್ಮ ಉಪನಿಷತ್ ಅದು ಪ್ರಶ್ನೆಗಳನ್ನೇ ಕೇಳ್ತಾ ಹೋಗಬೇಕು ಆಮೇಲೆ ಗುರುಗಳು ಉತ್ತರ ಕೊಡ್ತಾ ಹೋಗ್ತಾರೆ ಎಂದಿಂಥ ಅದ್ಭುತ ಪ್ರಶ್ನೆಗಳನ್ನು ಪರಿಪ್ರಶ್ನೆಯನ್ನು ಸೇವೆಯ ಅಂದಾಗ ಆ ಪ್ರಶ್ನೆಗಳು ನಾನು ಭಾಳ ತಗೊಳ್ಳಲ್ಲ ಒಂದು ಎರಡು ಮೂರು ಪದ್ಯಗಳನ್ನು ಹೇಳೋಣ ಎಷ್ಟು ಅದ್ಭುತ ಪ್ರಶ್ನೆ ಒಂದಕ್ಕೊಂದು ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲರ್ಪದೇನಾನು ಉಂಟೆ ಅದೇನು ಜ್ಞಾನ ಪ್ರಮಾಣವೇ ಅಂಕುತಿಮ್ಮ ಎಷ್ಟು ಚಂದದ ಮಾತು ಏನು ಜೀವನದ ಅರ್ಥ ನಾವು ಬಂದಿದ್ದೀವಲ್ಲ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಎಷ್ಟೋ ಸಲ ಅನಿಸಲು ಅಂತ ನಾವೇ ಅಂದ್ಬಿಡ್ತೀವಿ ಏನು ಅರ್ಥ ಇಲ್ಲ ಜೀವನಕ್ಕೆ ಇದಕ್ಕೆ ಅಂತಂತೀವಿ ಆದರೂ ಸೊಲ್ಯೂಷನ್ ಹುಡ್ಕಲ್ಲ ಅವ್ರು ಹೇಳ್ತಾರೆ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಈ ಪ್ರಪಂಚದ ಅರ್ಥ ಏನು ಏನು ಜೀವ ಪ್ರಪಂಚಗಳ ಸಂಬಂಧ ಒಂದು ಜೀವ ಇದೆ ಒಂದು ಪ್ರಪಂಚ ಇದರ ಸಂಬಂಧ ಏನು ನಾನು ಉಂಟೆ ಇಲ್ಲಿ ಇರೋದು ಏನಾದರೂ ಉಂಟಾ ಇದ್ರೆ ಅದೇನು ಜ್ಞಾನ ಪ್ರಮಾಣವೇ ಅಂಕೋತಿಮ್ಮ ಎರಡು ಅರ್ಥ ಇದೆ ಅಲ್ಲಿ ಜ್ಞಾನ ಪ್ರಮಾಣವೇ ಜ್ಞಾನವೇ ಪ್ರಮಾಣ ಅಂತ ಒಂದು ಅರ್ಥ ಆದರೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಈ ಜ್ಞಾನ ಪ್ರಮಾಣ ನಿಜವಾಗ್ಲೂ ಆಗತ್ತಾ ಈಗ ನಾನು ಯಾವಾಗಲೂ ನೋಡೋದು ಹಾಗೇನೆ ಇವತ್ತಿಗೆ ಸತ್ಯ ಅನಿಸಿದ್ದು ನಾಳೆ ಆಗಲಿಕ್ಕಿಲ್ಲ ಈಗ ಆಟಾಮಿಕ್ ಥಿಯರಿ ಅಂತ ಹಿಂದಕ್ಕೊಂದು ಸಲ ಹೇಳಿದ್ದೆ ಅದನ್ನು ಆ್ಯಟಮ್ ಈಸ್ ನ್ಯೂಟ್ರಲ್ ಅಂತ ಹೇಳ್ದ ಇದು ಓದಿದ್ದ ಅವನೇನು ಹೇಳ್ದ ಬಂದ ಒಂದು ಡೇ ಜೆ ಡಾಲ್ಟನ್ ಅನ್ನೋನು ಬಂದ ಆ್ಯಟಮ್ ಹೇಗಿದೆ ಪರಮಾಣು ಹೇಗಿದೆ ಅಂದರೆ ಒಂದು ಗೋಲಿ ಇದ್ದಂಗೆ ಇದೆ ಒಡೆಯೋಕ್ಕಾಗಲ್ಲ ಅದೊಳಗೆ ಅಂತ ಹೇಳ್ದೆ ಹ್ಞೂ ಅಂದ್ವಿ ಯಾವನೋ ಬಂದು ಥಾಮ್ಸನ್ ಬಂದ ಇಲ್ಲ ಹಂಗೇನಿಲ್ಲ ಒಳಗೆ ಇಲೆಕ್ಟ್ರಾನ್ಸ್ ಇದ್ದಾವೆ ಅಂತ ಸರಿಯಪ್ಪ ಅಂದ್ವಿ ಇನ್ನು ಬಂದು ಎಲೆಕ್ಟ್ರಾನ್ಸ್ ಅಷ್ಟೇ ಅಲ್ಲ ಪ್ರೋಟಾನ್ಸ್ ಇದ್ದಾವೆ ಅಂತ ಅದಕ್ಕೂ ಹೌದು ಅಂದ್ವಿ ಇನ್ನು ಬಂದು ಹಾಗಲ್ಲ ನೋಡೋ ಒಂದು ನ್ಯೂಟ್ರಾನ್ ಅಂತಿದೆ ನ್ಯೂಕ್ಲಿಯಸ್ ಅಂತಿದೆ ಇಲೆಕ್ಟ್ರಾನ್ ಸುತ್ತಾ ಇದ್ದಾವೆ ಅಂತ ಹೇಳ್ದ ರೋದ್ರ ಫೋರ್ಡು ಅದಕ್ಕೊಂದು ನೋಬೆಲ್ ಪ್ರಶಸ್ತಿ ಕೊಟ್ವಿ ಇನ್ನು ಬಂದು ಹಂಗೆ ಸುತ್ತೋದಲ್ಲ ಅದು ಅದು ಹಾಗಿಲ್ಲ ಅದು ಕಾಣಿಸೋದೇ ಇಲ್ಲ ಬೇರೆ ಬೇರೆ ಲೆವೆಲ್ಸಲ್ಲಿದ್ದಾವೆ ಅಂತ ನೀಲ್ಸ್ ಬೋಹರ್ ಅಂತ ಅವ್ರಿಗೊಂದು ನೋಬಲ್ ಪ್ರಶಸ್ತಿ ಇನ್ನು ಬಂದ ಹಾಗಿಲ್ಲ ಸಾಮರ್ ಫೀಲ್ಡ್ ಥಿಯರಿ ಅಂತ ಬಂದ್ತಕ್ಕದ ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಕಡೆಗೊಬ್ಬ ಹೈಜನ್ಬರ್ಗ್ ಅನ್ನೋ ಬಂದ ನಮಗೆ ಗೊತ್ತೇ ಇಲ್ಲ ಇಲೆಕ್ಟ್ರಾನ್ಸಲ್ಲಿದ್ದಾವೆ ಅಂತ ಅವನು ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಅಂದರೆ ಏನು ಅರ್ಥ ತಪ್ಪು ಅಂತ ಹೇಳ್ತಾ ಇಲ್ಲ ಕರೆಕ್ಟೇ ಅದು ಆದರೆ ನೊಬೆಲ್ ಪ್ರಶಸ್ತಿ ಅಂದರೆ ಸತ್ಯದ ಉನ್ನತಿಯನ್ನು ಸಾರಿದಂಥ ಒಂದು ರಿಸರ್ಚ್ ಸಂಶೋಧನೆ ಅದು ಅಂದರೆ ಆ ಕಾಲಕ್ಕೆ ಅದು ಸತ್ಯ ಆಗಿತ್ತು ತಮಾಷೆ ನೋಡಿ ನಾವು ಹುಡುಗರಾಗಿದ್ದಾಗ ಇಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಮೂರೇ ಅಂತ ಹೇಳ್ತಾ ಇದ್ವಿ ನಾವು ನಂಬ್ಕೊಂಡು ಹಾಗೆ ಬರ್ದ್ವಿ ಪಾಸು ಆಗಿಬಿಟ್ವಿ ಪರೀಕ್ಷೆ ನಂತರ ಥೇರಿ ಬಂತು ನ್ಯೂಟ್ರಾನ್ ಡಿ ಕೆ ಥೇರಿ ಬಂತು ಅಂದರೆ ಏನು ನ್ಯೂಟ್ರಾನ್ ಅಂತಿದೆಯಲ್ಲ ಅದು ಒಡೆದು ಚಿಂದಿಯಾಗಿ ಇಲೆಕ್ಟ್ರಾನ್ ಪ್ರೋಟಾನ್ ಆಗ್ತದೆ ಹಾಗಾದರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದು ಎರಡೇ ಇಲೆಕ್ಟ್ರಾನ್ ಪ್ರೋಟಾನ್ ಅಂದ್ಕೊಂಡ್ವಿ ಎಂಬತ್ತನೇ ಇಸ್ವಿಗೆ ತೊಂಬತ್ತನೇ ಇಸ್ವಿ ಬಂದಾಗ ಪ್ರೋಟಾನ್ ಡಿ ಕೆ ಥೇರಿ ಶುರುವಾಯಿತು ಈ ಪ್ರೋಟಾನ್ ಕೂಡ ಒಡೆದು ಇಲೆಕ್ಟ್ರಾನ್ ಮತ್ತು ಕ್ವಾರ್ಕ್ ಆಗ್ತದೆ ಅಂತ ಹಾಗಾದರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದಪ್ಪ ಮೂಲಭೂತ ಪಕ್ಷ ಪಾರ್ಟಿಕಲ್ಲು ಇಲೆಕ್ಟ್ರಾನ್ ಒಂದೇ ಅಂತ ಅದು ಎರಡು ಸಾವಿರದ ಎರಡನೇ ಇಸ್ವಿಗೆ ಒಂದು ಥೇರಿ ಬರ್ತದೆ ಇಲೆಕ್ಟ್ರಾನ್ ಡಿ ಕೆ ಥೇರಿ ಅಂತ ಇಲೆಕ್ಟ್ರಾನನ್ನು ಜೋರಾಗಿ ಓಡಿಸ್ಬಿಟ್ರೆ ಪಾರ್ಟಿಕಲ್ ಎಕ್ಸಲರೇಟ್ರಲ್ಲಿ ಒನ್ ಇನ್ ಟ್ರಿಲಿಯನ್ ವಿಲ್ ಡಿಸೋಸಿಯೇಟ್ ಕ್ವಾರ್ಕ್ ಆಗಿಬಿಡ್ತದೆ ಅಂತ ಕ್ವಾರ್ಕ್ ಅಂದರೆ ಏನು ಅದು ಕಡೆಗೆ ಅದೊಂದೇ ಉಳಿತಲ್ಲ ಎಲೆಕ್ಟ್ರಾನು ಮುಖ್ಯ ಅಲ್ಲ ಪ್ರೋಟಾನು ಅಲ್ಲ ನ್ಯೂಟ್ರಾನು ಅಲ್ಲ ಕ್ವಾರ್ಕ್ ಒಂದೇ ಉಳಿತು ಹಂಗಂದ್ರೆ ಏನು ಈ ಮೈಕ್ ಏನಿದೆಯಲ್ಲ ಲಕ್ಷಾಂತರ ಕ್ವಾರಕಗಳ ಒಂದು ರೂಪ ನಾನು ಲಕ್ಷಾಂತರ ಕ್ವಾರ್ಕ್ಗಳಿಗೆ ಇನ್ನೊಂದು ರೂಪ ತಾನೇ ಎಲ್ಲರೂ ನಾವು ಮುಖ್ಯ ಇದೆಯಲ್ವ ಈಶಾವಾಸ್ಯಮಿದ್ ಸರ್ವಂ ಎತ್ ಕಿಂಚೆಮ್ ಜಗತ್ ತ್ಯಂ ಜಗತ್ ನಮ್ಮದು ಐದು ಸಾವಿರ ವರ್ಷದಿಂದ ಹೇಳಿದ್ದಾರೆ ವಿತೌಟ್ ಸಿಂಗಲ್ ಎಕ್ಸ್ಪರಿಮೆಂಟ್ ಅಂದರೆ ನಾವು ಕಾಣ್ತಿರೋದು ಬದಲಾಗ್ತಾ ಹೋಗ್ತದೆ ಅಂತ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅವತ್ತಿಗೆ ಪ್ರಮಾಣ ಆಗಿತ್ತು ಮರು ವರ್ಷ ಮತ್ತೊಂದು ಆಗ್ಬೋದು ಇದು ಸಾಧ್ಯತೆಗಳು ಭಾಳ ದೊಡ್ಡದು ಕಗ್ಗದ್ದು ಎರಡೆರಡು ಅರ್ಥ ಮೂರು ಮೂರು ಅರ್ಥ ಕೊಡುವಂಥದ್ದು ಮುಂದೆ ದೇವರ ಬಗ್ಗೆ ಕೇಳ್ತಾರೆ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ ಎಷ್ಟು ಚೆಂದ ಅದು ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ ಕಾವನೋರ್ವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅನ್ಸಲ್ವ ಯಾರು ಸತ್ರ ಏನು ಜೀವನ ಎದಕ್ಕೆ ಬಂದ್ವಿ ನಾವು ಕೋಹಂ ಕುತಾಯಾತಃ ಶಂಕರಾಚಾರ್ಯ ಕೇಳಿದ್ವಿ ಎದಕ್ಕೆ ಬಂದ್ವಿ ನಾವಿಲ್ಲಿ ಬಂದ್ವಿ ಹೋದ್ವಿ ಬಂದ ಪುಟ್ಟ ಹೋದ ಪುಟ್ಟ ಏನು ಮಾಡಿ ಹೋದ್ವಿ ನಾವು ಬಂದಿಲ್ಲಿ ಅಂತ ಹೇಳುವ ಹಾಗೆ ಸಾವು ಹುಟ್ಟುಗಳೇನು ಮಂಕುತಿಮ್ಮ ಇವೆಲ್ಲ ಪ್ರಶ್ನೆಗಳು ಜೀವನದ ಬಗ್ಗೆ ಒಗಟೆ ಏನೇ ಸೃಷ್ಟಿ ಬಾಳಿನರ್ಥವದೇನು ಬಗೆದು ಬಿಡಿಸುವರಾರು ಸೋಜಿಗವನಿದನು ಇದು ಜೀವನ ಅರ್ಥ ಏನು ಯಾರು ಒಡ ತಿಳಿಸ್ತಾರೆ ನಮಗೆ ಜಗವ ನಿರವಿಸಿದ ಕೈ ಒಂದಾದೊಡೆಯೇಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಒಂದೇ ಕೈ ಮಾಡೋದಾಗಿದ್ದರೆ ಭಗವಂತ ಒಬ್ಬನೇ ತಾನೆ ಅವನೇ ಎಲ್ಲ ಮಾಡೋದಾಗಿದ್ದರೆ ಇಷ್ಟೊಂದು ಜೀವ ಯಾಕೆ ಬೇಕಾಗಿತ್ತು ಒಂದೇ ಥರ ಎಲ್ಲ ಮಾರುತಿ ಕಾರಾಂಶಿ ಇದ ಮಾಡಿದರೆ ಚೆನ್ನಾಗಿರಲಿಲ್ವಾ ನಂಬರ್ ಪ್ಲೇಟ್ ಒಂದೇ ಬೇರೆ ಒಂದೇ ಕಾರ್ ಪಡೆಚಲ್ಲಿ ಹಾಕಿಟ್ಬಿಡು ಬಗೆ ಬಗೆಯ ಜೀವಗತಿ ಯಾಕೆ ಬೇರೆ ಬೇರೆ ಅಂತ ಅಂಶ ಇನ್ನೊಂದು ಕೇಳ್ತಾರೆ ಬದುಕಿಗಾರ ನಾಯಕರು ನಮ್ಮ ಬದುಕಿ ಯಾರು ನಾಯಕರು ಏಕನೋ ಅನೇಕರೋ ಒಬ್ಬನೇ ಇದ್ದಾನೋ ಬಹಳ ಜನ ಇದ್ದಾರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಇವತ್ತಿನ ಅಂಧಬಲ ಅಂತ ಅನಿಸುತ್ತೆ ಕುದುರುವದದೆಂತೂ ಈ ಅವ್ಯವಸ್ಥೆಯ ಪಾಡು ಇಷ್ಟೊಂದು ಕೆಟ್ಟ ಹೋಗಿದೆಯಲ್ಲ ಜಗತ್ತು ಹೆಂಗೆ ಸರಿ ಆಗ್ತದೆ ಇದು ಅದಿ ಗುದಿಯ ಏನು ಮಂಕುತಿಮ್ಮ ಹೀಗೆ ಅದೇ ಒತ್ಕೊಂಡು ಹಾ ಹಾ ಹೂ ಅನ್ನೋದೇ ನಮ್ಮ ಜೀವನದ ಗತಿ ಆಗಿಬಿಡ್ತಾ ಹೀಗೆ ಉಳಿತದ ಅಂತ ಪ್ರಶ್ನೆ ಕೇಳುವಂಥದ್ದು ಅವೆಲ್ಲ ನಮ್ಮ ಪ್ರಶ್ನೆ ಡಿ ವಿ ಜಿ ಮುಖವಾಣಿಯಾಗಿ ಕೊಟ್ಟಿದ್ದಾರೆ ಕ್ರಮವೊಂದು ಲಕ್ಷ ಉಂಟೇನು ಸೃಷ್ಟಿಯಲ್ಲಿ ಒಂದು ಕ್ರಮ ಒಂದು ಸೃಷ್ಟಿಯೊಳಗೊಂದು ಏನಾದರೂ ಲಕ್ಷ ಉಂಟೇನು ಸೃಷ್ಟಿ ಮಾಡುವಾಗ ಆಗಾಗ ಕರ್ತೃವಿನ ಮನಸ್ಸು ಆ ಕರ್ತೃ ಇದ್ದಾನಲ್ಲ ಮಾಡುವನ ಮೇಲೆ ಅವನ ಮನಸ್ಸು ಆಗಾಗ ಸ್ವಲ್ಪ ಸೆನಿಲಿಟಿ ಬರ್ತದೆ ಅನಿಸುತ್ತೆ ಸರಿ ಬರುವುದಿಲ್ಲ ಒಂದು ಯಾಕಂದರೆ ಆಗಾಗ ಕರ್ತೃವಿನ ಮನಸ್ಸು ಮಮತೆ ಉಳ್ಳವನಾತನಾದೊಡೆ ಈ ಜೀವಗಳು ಶ್ರಮ ಪಡುವ ಬೇಕೆಂತ ಮಂಕುತಿಮ್ಮ ನಾಲ್ಕರಿಂದ ಒಂಬತ್ತನೇ ಪದ್ಯ ಮೊದಲೇ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅವನು ತೀರ ಪ್ರೀತಿ ಅವನು ತಾಯಿ ಹೃದಯ ಇದ್ದವನು ಭಗವಂತ ಅಂತ ಹೇಳ್ತೀವಿ ಅಷ್ಟಿದ್ರು ಯಾಕೆ ಕಷ್ಟಪಡ್ಬೇಕು ನಾವು ಯಾಕೆ ಕಷ್ಟಪಡ್ತೀವಿ ಒಂದು ಏನು ಪ್ರಪಂಚವಿದು ಏನು ಧಾಳ ಧಾಳಿ ಈಗ ನೋಡಿದ್ರೆ ನಮಗೆ ಅನಿಸುತ್ತೆ ಜನ ಬೆಳಗ್ಗೆ ಪೇಪರ್ ತಗ ತಕ್ಷಣ ಅನಿಸುತ್ತೆ ಏನು ಪ್ರಪಂಚವಿದು ಏನು ಧಾಳ ಧಾಳಿ ಏನು ಗದ್ಲ ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ ಅಪಾರವಾದಂಥ ಶಕ್ತಿ ಹಾಳಾಗಿ ಹೋಗ್ತಾ ಇದೆಯಲ್ಲ ಏನಿದು ಮಾನವನ ಗುರಿ ಏನು ಬೆಲೆಯೇನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಅಂತೆಲ್ಲ ಕೇಳ್ತೀವಿ ಕೊನೆಗೊಂದು ಹೇಳಿಬಿಡ್ತೇನೆ ಮುತ್ತಿರುವುದಿಂದು ಭೂಮಿಯನ್ನೊಂದು ದುರ್ದೈವ ಭೂಮಿಯನ್ನು ಒಂದು ದುರ್ದೈವ ಮುತ್ಕೊಂಡಿದೆ ಮೃತ್ಯು ಕುಣಿಯುತ್ತಲೀ ಅನು ಕೇಕೆ ಹಾಕುತ್ತಲಿ ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ ದಿನ ಬೆಳಗ್ಗೆ ಪೇಪರ್ ನೋಡಿದಾಗ ಸುನ್ ಅನುದಿನದ ವಾರ್ತೆ ತಲೆ ಸುತ್ತಕೊಂಡ್ಬಿಡುತ್ತೆ ಎತ್ತಲೆ ಇದಕ್ಕೆಲ್ಲ ಕಡೆ ಮಂಕುತಿಮ್ಮ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಇದು ಕಗ್ಗದ ಸ್ಪೆಷಾಲಿಟಿ ಅದು ಉಪನಿಷತ್ತ ಮಾದರಿಯಲ್ಲಿ ಮೊದಲು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ ಇದು ಏನು ಪ್ರಪಂಚವಿದು ಏನು ಧಾಳ ಧಾಳಿ ಅಂತ ಕೇಳ್ತಾರೆ ಮುಂದೆ ಹೇಳ್ತಾರೆ ಹಾಗನ್ಬೇಡ ಪ್ರಪಂಚ ಹಾಗಲ್ಲ ಅದು ಪ್ರಪಂಚ ಪೂರ್ತಿ ಅರ್ಥ ಆದಾಗ ಗೊತ್ತಾಗತ್ತೆ ನಿನಗೆ ಅದಕ್ಕೆ ಅರ್ಥ ಆಗೋದಿಲ್ಲ ಅಂತ ಪ್ರತಿಯೊಂದು ಉತ್ತರ ಕೊಟ್ಕೊಂಡು ಹೋಗ್ತಾರೆ ಹಾಗೆ ಹೇಳ್ತಾರೆ ಪರಿಪ್ರಶ್ನೆಯನ್ನು ಸೇವಯಾಹ ಅಂತ ಈ ಅಧ್ಯಯನದ ಕೊನೆಗೆ ಬರುವಂಥ ಒಂದು ಪ್ರಶ್ನೆ ಬರ ಶ್ಲೋಕ ಬರುತ್ತೆ ತಸ್ಮಾತ್ ಅಜ್ಞಾನ ಸಂಭೂತಂ ರತ್ಸಂ ಜಾನಾಪಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗ ಮಾತಿಷ್ಠೋ ಉತ್ಷ್ಠ ಭಾರತ ಅಂತ ಆದ್ದರಿಂದ ಭರತವಂಶಕ್ಕೆ ಸೇರಿದಂಥ ಅರ್ಜುನನೇ ಅಜ್ಞಾನದಿಂದ ಹುಟ್ಟಿದಂಥ ಹೃದಯದಲ್ಲಿ ಅಡಗಿರುವಂಥ ಆತ್ಮವಿಷೇಕವಾದ ಸಂಶಯವನ್ನು ಜ್ಞಾನ ಅನ್ನುವಂಥ ಕತ್ತಿಯಿಂದ ಕತ್ತರಿಸಾಕು ಕತ್ತರಿಸಿ ಹಾಕಿಬಿಡ್ತಾರೆ ಕತ್ತರಿಸಿ ಹಾಕಿ ಆ ಜ್ಞಾನದಲ್ಲಿ ಆಶ್ರಯ ಪಡೆ ಅಂತ ಹೇಳಿ